ಹಲೋ ವೀಕ್ಷಕರೇ ನನ್ನ ಚಾನೆಲ್ಗೆ ಮರಳಿ ಸ್ವಾಗತ ಇಂದು ಕೆಲವು ಹೆಚ್ಚುವರಿ ಪದಾರ್ಥಗಳೊಂದಿಗೆ ತ್ವರಿತ ಕಾಫಿ ಪುಡಿ ಕೇಕ್ ಅನ್ನು ಹೇಗೆ ತಯಾರಿಸಬೇಕೆಂದು ನಾನು ನಿಮಗೆ ತೋರಿಸಲಿದ್ದೇನೆ ಎರಡು ಕಪ್ ಮೊಸರು ಹಾಕುತ್ತಿದ್ದೇನೆ ಈಗ ನಾವು ಹಿಟ್ಟಿಗೆ ಬ್ಯಾಕಿಂಗ್ ಪೌಡರ್ ಅನ್ನು ಸೇರಿಸುತ್ತೇವೆ ಈಗ ನಾವು ಮೊಸರು ಮಿಶ್ರಣ ಮಾಡುತ್ತಿದ್ದೇವೆ ಈಗ ನಾವು ಅದಕ್ಕೆ ಸಕ್ಕರೆಯನ್ನು ಸೇರಿಸುತ್ತಿದ್ದೇವೆ ಈಗ ನಾವು ಮತ್ತೊಮ್ಮೆ ಅದನ್ನು ಮಿಶ್ರಣ ಮಾಡುತ್ತಿದ್ದೇವೆ ಈಗ ಎಣ್ಣೆಯನ್ನು ಸೇರಿಸಲಾಗುತ್ತಿದೆ ಈಗ ನಾವು ಮತ್ತೊಮ್ಮೆ ಅದನ್ನು ಮಿಶ್ರಣ ಮಾಡುತ್ತಿದ್ದೇವೆ ಈಗ ನಾವು ಆ ಬ್ಯಾಟರ್ಗೆ ನೀರಿನಲ್ಲಿ ಬೆರೆಸಿದ ಚಾಕೊಲೇಟ್ ಮತ್ತು ಕಾಫಿ ಪುಡಿಯನ್ನು ಸೇರಿಸುತ್ತಿದ್ದೇವೆ ನಂತರ ನಾವು ವೆನಿಲ್ಲಾ ಸಾರವನ್ನು ಹಾಕುತ್ತೇವೆ ಈಗ ನಾವು ಮತ್ತೊಮ್ಮೆ ಅದನ್ನು ಮಿಶ್ರಣ ಮಾಡುತ್ತಿದ್ದೇವೆ ಈಗ ನಾವು ಗೋಧಿ ಹಿಟ್ಟು ಬ್ಯಾಕಿಂಗ್ ಪೌಡರ್ ಮತ್ತು ಕೋಕೋ ಪೌಡರ್ ಅನ್ನು ಹಿಟ್ಟಿಗೆ ಸೇರಿಸುತ್ತೇವೆ ಸಂಯುಕ್ತ ಚಾಕೊಲೇಟ್ ಅನ್ನು ನೇರವಾಗಿ ಹಿಟ್ಟಿಗೆ ತುರಿ ಮಾಡಿ ಈಗ ಪದಾರ್ಥಗಳನ್ನು ಶೋಧಿಸಿ ಎಲ್ಲಾ ಪದಾರ್ಥಗಳನ್ನು ಮಿಶ್ರಣ ಮಾಡಿದ ನಂತರ ಹಿಟ್ಟನ್ನು ಕೇಕ್ ಟ್ರೇಗೆ ಸುರಿಯಿರಿ ಮತ್ತು 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 35 ರಿಂದ 40 ನಿಮಿಷಗಳ ಕಾಲ ಬೇಯಿಸಿ ಬೇಯಿಸುವ ಮೊದಲು ಒಲೆಯಲ್ಲಿ 10 ನಿಮಿಷಗಳ ಕಾಲ ಪೂರ್ವಭಾವಿಯಾಗಿ ಕಾಯಿಸಿ ಈಗ ಕೇಕ್ ತಿನ್ನಲು ಸಿದ್ಧವಾಗಿದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಚಂದಾದಾರರಾಗಿ ಲೈಕ್ ಮಾಡಿ ಮತ್ತು ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ